ಇವತ್ತಿನ ದಿವಸ ನಾನು ಪೈಥಾಗೊರಸ್ ಪ್ರಮೇಯದ ಬಗ್ಗೆ ವಿವರಿಸ್ತೇನೆ. ಪೈಥಾಗೊರಸ್ ಪ್ರಮೇಯ ಅಂದರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇಲ್ಲಿ ಎಬಿಸಿ ಲಂಬಕೋನ ತ್ರಿಭುಜ, ಇದರಲ್ಲಿ ಎಸಿ ವಿಕರ್ಣ, ಇದರ ವರ್ಗವು ಉಳಿದೆರಡು ಬಾಹುಗಳು ಅಂದರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ಗೆ ಸಮನಾಗಿರ್ತದೆ. ಇದನ್ನು ನಾವು ಸಾಧಿಸಿ ತೋರಿಸಿದೆ. ಇಲ್ಲಿ ದತ್ತ ಇಲ್ಲಿ ತ್ರಿಭುಜ ಎ ಬಿ ಸಿ ಲಂಬಕೋನ ತ್ರಿಭುಜ ಕೋನ ಬಿ ಈಕ್ವಲ್ ಟು 90°. ಇಲ್ಲಿ ಸಾಧನೀಯ ಎಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ನಾವು ರಚನೆಯನ್ನ ಮಾಡಿಕೊಳ್ಳಬೇಕಾಗುತ್ತದೆ. ರಚನೆ ಬಿ ಡಿ ಎಸಿಗೆ ಲಂಬವಾಗಿರ್ತದೆ. ಬಿ ಡಿ ಲಂಬ ಎಸಿ. ಈಗ ಸಾಧನೆ ಇಲ್ಲಿ ಒಟ್ಟು ಮೂರು ಲಂಬಕೋನ ತ್ರಿಭುಜಗಳಿವೆ. ಇಲ್ಲಿ ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಎ ಬಿ ಸಿ ಯಾಕೆಂದರೆ ಲಂಬಕೋನ ತ್ರಿಭುಜಗಳ ಸಮಾನುಪಾತತೆ. ಲಂಬಕೋನ ತ್ರಿಭುಜದ ಸಮಾನುಪಾತತೆಯ ನಿಯಮದ ಅನುಸಾರ ತ್ರಿಭುಜ ಎ ಬಿ ಡಿ ಮತ್ತು ಎ ಬಿ ಸಿಗಳು ಸಮರೂಪ ತ್ರಿಭುಜಗಳು. ಆದ್ದರಿಂದ ಬಾಹು ಈಗ ನಾವು ಎ ಬಿ ಡಿ ತ್ರಿಭುಜವನ್ನು ಈ ರೀತಿಯಾಗಿ ತೆಗೆದುಕೊಳ್ಳೋಣ, ಅಂದರೆ ಕಂಪೇರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲಿ ಎ ಡಿ ಬೈ ಎ ಬಿ ಈಕ್ವಲ್ ಟು ಎ ಬಿ ಬೈ ಎ ಸಿ. ಆದ್ದರಿಂದ ಕ್ರಾಸ್ ಮಲ್ಟಿಪ್ಲೈ ಎ ಡಿ ಇಂಟು ಎ ಸಿ ಈಕ್ವಲ್ ಟು ಎ ಬಿ ಇಂಟು ಎ ಬಿ ಅಂದರೆ ಎ ಬಿ ಸ್ಕ್ವೇರ್. ಇದು ಒಂದನೆಯ ಸಮೀಕರಣ. ಈಗ ನಾವು ಬಿ ಡಿ ಸಿ ತ್ರಿಭುಜ ಮತ್ತು ಎ ಬಿ ಸಿ ತ್ರಿಭುಜಗಳನ್ನು ಹೋಲಿಸೋಣ. ಬಿ ಡಿ ಸಿ ತ್ರಿಭುಜ ನಾವು ಈ ರೀತಿಯಾಗಿ ತೆಗೆದರೆ ನಮಗೆ ಕಂಪೇರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲಿ ತ್ರಿಭುಜ ಬಿ ಡಿ ಸಿ ಸಮರೂಪ ತ್ರಿಭುಜ ಎ ಬಿ ಸಿ, ಯಾಕೆಂದರೆ ಲಂಬಕೋನ ತ್ರಿಭುಜಗಳ ಸಮಾನುಪಾತತೆ ನಿಯಮದ ಪ್ರಕಾರ ತ್ರಿಭುಜ ಬಿ ಡಿ ಸಿ ಮತ್ತು ಎ ಬಿ ಸಿಗಳು ಸಮರೂಪಗಳಾಗಿವೆ. ಆದ್ದರಿಂದ ಸಿ ಡಿ ಅಪಾನ್ ಬಿ ಸಿ ಈಕ್ವಲ್ ಟು ಬಿ ಸಿ ಅಪಾನ್ ಎ ಸಿ. ಆದ್ದರಿಂದ ಕ್ರಾಸ್ ಮಲ್ಟಿಪ್ಲೈ ಸಿ ಡಿ ಇಂಟು ಎ ಸಿ ಈಕ್ವಲ್ ಟು ಬಿ ಸಿ ಇಂಟು ಬಿ ಸಿ ಅಂದರೆ ಬಿ ಸಿ ಸ್ಕ್ವೇರ್. ಇದು ಎರಡನೆಯ ಸಮೀಕರಣ. ಈಗ
ಒಂದನೇ ಮತ್ತು ಎರಡನೇ ಸಮೀಕರಣ ಕೂಡಿಸಿದಾಗ ಸಮೀಕರಣ ಒಂದು ಪ್ಲಸ್ ಎರಡು ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಎ ಡಿ ಇಂಟು ಎ ಸಿ ಎಡಿ ಇಂಟು ಎ ಸಿ ಪ್ಲಸ್ ಸಿ ಡಿ ಇಂಟು ಎ ಸಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಲ್ಲಿ ಎ ಸಿ ಎ ಸಿ ಕಾಮನ್ ಇದೆ ಎ ಸಿ ಬ್ರ್ಯಾಕೆಟ್ ಎ ಡಿ ಪ್ಲಸ್ ಸಿ ಡಿ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಗ ಎ ಡಿ ಪ್ಲಸ್ ಸಿ ಡಿ ಎ ಡಿ ಪ್ಲಸ್ ಸಿ ಡಿ ಅಂದರೆ ಎ ಸಿ ಆದ್ದರಿಂದ ಎ ಸಿ ಇಂಟು ಎ ಸಿ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಇಂಟು ಎ ಸಿ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಲ್ಲಿ ಎ ಸಿ ಸ್ಕ್ವೇರ್ ಅಂದರೆ ವಿಕರ್ಣದ ವರ್ಗವು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿದೆ.